ಈ ಮನೆ ಎದುರುಗಡೆ ಕಾಣ್ತಾ ಇದೆಯಲ್ಲ, ಆ ಮನೆಗೆ 100 ವರ್ಷ ಆಯಸ್ಸಾಗಿರ್ಬೋದು ಅನಿಸುತ್ತೆ. ಯಾಕಂತಂದರೆ ನನ್ನ ಅತ್ತೆಯ ಅತ್ತೆನೂ ಇದೇ ಮನೆಗೆ ಬಂದಿದ್ದು, ನನ್ನ ಅತ್ತೆನೂ ಇದೇ ಮನೆಗೆ ಬಂದಿದ್ದು, ನಾನು ಇದೇ ಮನೆ ಅಂದರೆ ಫಸ್ಟ್ ಮದುವೆ ಆಗಿದ್ದ ದಿನದಲ್ಲಿ ಮನೆ ತುಂಬಿಸ್ಕೋತಾರಲ್ಲ, ಸೊ 3 ಜನ್ರೇಷನ್ನು ಇದೇ ಮನೆಗೆ. ಅಂದರೆ ಫಸ್ಟ್ ನನ್ನ ಅತ್ತೆ ಅತ್ತೆ 1 ಜನ್ರೇಷನ್, ನನ್ನ ಅತ್ತೆ 2nd ಜನ್ರೇಷನ್, ನಾನು 3rd ಜನ್ರೇಷನ್. ಸೊ ನೋಡಿ, ಈ ಮನೆಗೆ 100 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮನೆ ಕಟ್ಟಿ ಫಂಕ್ಷನ್ಗೆ 2 ತಿಂಗಳು ರಜಾ ಇದೆ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬಂದಿದ್ದೀವಿ. ನನ್ನ ಗಂಡ ಹುಟ್ಟಿ ಬೆಳೆದಿದ್ದ ಅವರ ಬಾಲ್ಯ ಲೀಲೆಗಳೆಲ್ಲ ಇಲ್ಲೇ ಎದುರುಗಡೆ ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ಮನೇಲಿ. ಅವ್ರಿಗೊಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಗೆ ಆ ಅದೃಷ್ಟನೇ ಇಲ್ಲ. ಯಾಕಂದರೆ ನೋಡಿ, ನಾವು ಮೈಸೂರಲ್ಲಿ, ನಾನು ಹುಟ್ಟಿ ಬೆಳೆದಿದ್ದು, ನಾವೆಲ್ಲ ಬಾಡಿಗೆ ಮನೇಲಿದ್ದವರು. ಎಷ್ಟು ಮನೆ ಚೇಂಜ್ ಮಾಡಿದೀವೋ ಗೊತ್ತೇ ಇಲ್ಲ. ಮತ್ತು ಇವತ್ತು ಬೆಳಿಗ್ಗೆ ನಾವು ನಾಗಾಭರಣಕ್ಕೆ ಹೋಗಿದ್ವಿ. ಅಲ್ಲಿದು ಕೂಡ ಸ್ವಲ್ಪ ವೀಡಿಯೋ ಈ ವಿಡಿಯೋದೆಲ್ಲ ಅಟ್ಯಾಚ್ ಮಾಡ್ತೀನಿ. ಮತ್ತು ಇವಾಗ ಸಂಜೆ ನಮ್ಮ ದೈವನ ಅಗೇಲಿದೆ, ಸೊ ಅದು ಕೂಡ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತೀನಿ. ಫ್ರೆಂಡ್ಸ್, ಹೆಚ್ಚಿನ ಜನಸಂಖ್ಯೆಯಲ್ಲಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಗೇನಾದ್ರು ನನ್ನ ಹತ್ರ ಕೇಳಬೇಕಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಬೆಕ್ಕನ ಜೊತೆ ಫ್ರೆಂಡ್ ಆಗ್ಬಿಟ್ಟಿದ್ದ, ಅದೆಲ್ಲ ಹೋಗುತ್ತೆ ಅದರಿಂದನೆ ಹೋಗ್ತಾ ಇದ್ದ, ಅದ್ರ ಬಾಲ ಎಲ್ಲ ಎಳಿತಾ ಇದ್ದ, ಮತ್ತು ಅದ್ರ ಜೊತೆ ಕಮ್ಯುನಿಕೇಷನ್ ಕೂಡ ಮಾಡ್ತಾ ಇದ್ದ. ನೋಡಕ್ ಚೆನ್ನಾಗಿತ್ತು. ಏನು ಕೈ ಬಾಯಿ ಬಾಯಿ ಮೇಡಮ್, ಮಂದೆ ಕುಳಿತು ಕುಳಿತು ಪ್ರಾರ್ಥನೆ ಏನಕ್ಕಂದ ಜಾದ ಗ್ರಹ ಏನು
ಆಗ ಅವ್ರಿಗೆ ಪೈಪ್ ಅಲ್ಲೇ ಬಂದೆ ಗೊತ್ತು ಅಮ್ಮನ ಹಿಂದೆ ನನಗೆ ಟಾಕ್ಟರ್ ಹತ್ರ ಅಂದ ಇವಂತ ನೆನಪು ಬೇಕು ಸುಸ್ತಿಗೆ ಈಜಿ ಅಂತ ಸುಸ್ತಿ ಏನು ಬಿದ್ದಿದ್ರು ರಿಷಿಕೇಶ ಬರಲಿ ಯಾವ ಏನ ತೆಂಗಿ ಏನ್ ಆಯ್ತು ಹೌದು ಕಟ್ಟ ತೆಂಗಿ ಮಲ್ಲ ಪ್ರಕಾಶ ರಕ್ಷಿತ ಆರತಿ ಬಂತು ಆರತಿ ಬಂತು Thank you.